नमस्कार, नान शर्मिता शेट्टी। कोरोना जोतेगे आरंभवागुत्व शालेगळु मरळि शालेगे विद्यार्थिगळ करेसोदक्के सिद्धते। शाले आरंभिसलु रेडियागिदे सरकार, मक्कळु बर्तारा शालेगे। शाले पुनर् आरंभ के सरकार तयारी आगता है। शाले पुनर् आरंभ कुरितंते सभे ऑलरेडी स्टार्ट आगिदे। सचिव सुरेश कुमार नेतृत्व में ई सभे नडेयता है। शाले स्टार्ट माडोदाद्रे यावागिंद स्टार्ट माडबेकु, अदर साधक बाधकगळु एनु, एनेन मार्गसूचिगळन्नु ईग आदेशदल्लि होरडिसबेकागुत्ते, अदन्न हेंगे फॉलो माडबेकागुत्ते, अदक्के बेकादंत रूपुरेषेगळ जोतेगे फेसिलिटीस इदिया एनु एत्त ई एल्ल आंगलल्लू कूड ईग सभेयन्नु नडेसलागता इदे। केआर् सर्कल्नल्लि समग्र शिक्षण इलाखेयल्लि सभे नडेयता इदे। शिक्षण इलाखेय हिरिय अधिकारिगळु ई सभेयल्लि पाल्गोंडिद्दारे। ಇಲ್ಲಿ ಶಾಲೆಗಳ ಆರಂಭದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇರುವುದು। ಸಭೆಯಲ್ಲಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್, ಹಾಗೇನೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬುಕುಮಾರ್, ಶಿಕ್ಷಣ ತಜ್ಞರು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ। ಅಭಿಪ್ರಾಯವನ್ನ ಇಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ। ಇಲ್ಲಿ ಸರ್ಕಾರದ ಪ್ಲಾನ್ ಸದ್ಯಕ್ಕೆ ಇರೋದು ಹಂತ ಹಂತವಾಗಿ ಅಂತಂದ್ರೆ ಈಗ ಕಾಲೇಜ್ ಅದಾದ ಮೇಲೆ ಪಿಯುಸಿ ಕಾಲೇಜ್, ಅದಾದಮೇಲೆ ಹೈ ಸ್ಕೂಲ್, ಅದಾದಮೇಲೆ ಪ್ರೈಮರಿ, ಸೋ ಈ ತರ ಹಂತ ಹಂತವಾಗಿ ಸ್ಟಾರ್ಟ್ ಮಾಡಬೇಕು। ಇನ್ನು ಶಾಲೆ ಆವರಣ ಪದೇ ಪದೇ ಸ್ವಚ್ಛವಾಗಿ ಇಟ್ಕೊಳ್ಳಬೇಕಾಗುತ್ತೆ। ಎರಡು ಪಾಳಿಯಲ್ಲಿ ತರಗತಿಯನ್ನು ನಡೆಸೋದು, ಸ್ಟೂಡೆಂಟ್ಸ್ ಗಳನ್ನು ಹೆಂಗೆ ಡಿವೈಡ್ ಮಾಡಿಬಿಟ್ಟು ಸ್ಕೂಲಿಗೆ ಕರೆಸಿ ಅಲ್ಲಿ ತರಗತಿಗಳನ್ನು ನಡೆಸಬೇಕು, ಈ ಎಲ್ಲ ತಯಾರಿಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆಗಳಾಗ್ತಾ ಇದೆ। ಇನ್ನು ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ, ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡು ಬರಬೇಕು। ಇನ್ನು ಸ್ಕೂಲ್ ನಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ। ಇನ್ನು ಶಾಲಾ ಬಸ್ ನಲ್ಲಿ ಶೇಕಡಾ 50 ರಷ್ಟು ವಿದ್ಯಾರ್ಥಿಗಳನ್ನು ಮಾತ್ರ ಕರೆ ತರಬೇಕಾಗುತ್ತೆ। ಲ್ಯಾಬ್ ಇರಬಹುದು, ಕ್ರೀಡೆ, ಲೈಬ್ರರಿಗಳು ಸದ್ಯಕ್ಕಂತೂ ಓಪನ್ ಆಗೋದಿಲ್ಲ। ಸೋ ಈ ತರ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇರೋದು। ಸೇರೋ ಸಮೀಕ್ಷೆ ಬಗ್ಗೆ ಸುಧಾಕರ್ ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾ ಇದ್ದಾರೆ ನೋಡ। ಇದರಲ್ಲಿ ಕೆಲಸ ಮಾಡಿದೆ ಒಂದು ನಿಮ್ಮೆನ್ಸ್ ಸಂಸ್ಥೆ, ಎರಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಮೂರು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಬಿಎಂಸಿಆರ್ಐ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್, ಪಿಎಚ್ಎಫ್ಐ ನಮ್ಮ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಹೆಚ್ಚುವರಿ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಡಳಿತಾತ್ಮಕವಾಗಿ ಅದರ ನೇತೃತ್ವವನ್ನು ವಹಿಸಿದರು। ಅದೇ ರೀತಿ ತಾಂತ್ರಿಕವಾಗಿ ಯಾವ ರೀತಿ ಸರ್ವೆ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ನ ಕಲೆಕ್ಟ್ ಮಾಡಿ ಎಲ್ಲ ಅಂಕಿ ಅಂಶಗಳನ್ನು ಒಟ್ಟುಗೂಡಿಸಿದ್ದಾರೆ। ಈ ರೀತಿಯ ಸರ್ವೆ ಯಾಕೆ ಮಾಡಬೇಕು ಅನ್ನೋದು ಮೊದಲೇ ಹೇಳ್ತೇನೆ। ಇವತ್ತು ಕೋವಿಡ್ ಸಂಖ್ಯೆ ಎಷ್ಟಾಗ್ತಾ ಇದೆ ಅನ್ನೋ ಒಂದು ವಿಚಾರ ಸರ್ಕಾರಕ್ಕೆ ಗೊತ್ತಿರಬೇಕಾಗ್ತದೆ। ಯಾವ ರೀತಿ ಇದು ಹರಡ್ತಾ ಇದೆ ಸಮುದಾಯದಲ್ಲಿ, ಜಿಲ್ಲೆಗಳಲ್ಲಿ ಹರಡ್ತಾ ಇದೆ ಅನ್ನೋದು ನಿಖರವಾದಂತಹ ಒಂದು ಮಾಹಿತಿ ಸರ್ಕಾರಕ್ಕಿದ್ರೆ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು, ಚಿಕಿತ್ಸೆಯನ್ನು ಕೊಡಬಹುದು, ಕ್ರಮಗಳನ್ನು ವಹಿಸಬಹುದು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೂಲ ಉದ್ದೇಶ ಇದೆ। ಇದು ಮಹಾರಾಷ್ಟ್ರದಲ್ಲಿ ಕೂಡ ಇದೇ ರೀತಿ ಸರ್ವೆಯನ್ನು ಮಾಡಿದ್ದಾರೆ, ತಮಿಳ್ನಾಡಲ್ಲಿ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಮಾಡಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಮಾಡಿದೆ, ಭಾರತ ಸರ್ಕಾರ ಕೂಡ ಮಾಡಿದೆ, ಮಾರ್ಚ್ನಿಂದ ಆಗಸ್ಟ್ ಎಂಡ್ವರೆಗೂ ಕೂಡ ಮಾಡಿದೆ। ನಾವು ಸೆಪ್ಟೆಂಬರ್ 3ನೇ ತಾರೀಕಿಂದ 16ನೇ ತಾರೀಕುವರೆಗೂ ಮಾಡಿದೆ, ಸೆಪ್ಟೆಂಬರ್ 3ರಿಂದ 16ನೇ ತಾರೀಕುವರೆಗೂ। ನಮ್ಮ ಸರ್ವೆಗೂ ಬೇರೆ ರಾಜ್ಯಗಳ ಸರ್ವೆಗೆ ಏನು ವ್ಯತ್ಯಾಸ ಅಂದರೆ, ಬೇರೆ ರಾಜ್ಯಗಳಲ್ಲಿ ಅವರು ಮೆಟ್ರೋಪಾಲಿಟನ್ ಸಿಟೀಸ್ಗೆ ಮಾತ್ರ ಕೇಂದ್ರೀಕೃತವಾಗಿ ಸರ್ವೆಯನ್ನು ಮಾಡಿದ್ದಾರೆ। ಉದಾಹರಣೆಗೆ ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ಅಥವಾ ಪುಣೆಯಲ್ಲಿ ಮಾಡಿದ್ದಾರೆ, ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೂ ಕೂಡ ಮಾಡೋಕ್ಕೆ ಹೋಗಿಲ್ಲ। ಅದೇ ರೀತಿ ತಮಿಳುನಾಡಲ್ಲಿ ಕೂಡ, ಚೆನ್ನೈಯಲ್ಲಿ ಮಾಡಿದ್ದಾರೆ,
ಬೇರೆ ಜಿಲ್ಲೆಗಳಲ್ಲಿ ಮಾಡಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಕೂಡ ಇವತ್ತು ಸರ್ವೆಯನ್ನ ಮಾಡಿರುವಂತ ಕೆಲಸ ಆಗಿದೆ ಬೆಂಗಳೂರು ಮಹಾನಗರದಲ್ಲಿ 8 ವಲಯಗಳು ಏನು ಮಾಡಿದ್ವಿ ಆ 8 ವಲಯಗಳಲ್ಲಿ ಕೂಡ ಇವತ್ತು ಮಾಡಿದ್ವಿ ಒಟ್ಟು ಇದರ ಸ್ಯಾಂಪಲ್ ಸೈಜ್ ಸುಮಾರು 16000 585 ಸ್ಯಾಂಪಲ್ ಸೈಜ್ ಇದೆ ರಾಜ್ಯದಲ್ಲಿ ಇದರಲ್ಲಿ 15624 ಜನರ ಫಲಿತಾಂಶ ಬಂದಿದೆ 16585 ಇಸ್ ದ ಸ್ಯಾಂಪಲ್ ಸೈಜ್ ದ ರಿಪೋರ್ಟ್ಸ್ ಆಫ್ 15624 ಹ್ಯಾಸ್ ಬೀನ್ ಸಬ್ಮಿಟೆಡ್ ಈಗ ಯಾವ ತರದ ಜನರನ್ನ ಇವರು ಸರ್ವೆಗೆ ಒಳಪಡಿಸಿದ್ರು ಅನ್ನೋದು ಬಹಳ ಮುಖ್ಯ ಇದರಲ್ಲಿ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡ್ಕೊಂಡು ಮೊದಲನೆಯದು ಕಡಿಮೆ ರಿಸ್ಕ್ ಇರತಕ್ಕಂತವರು ಮಿನಿಮಲ್ ರಿಸ್ಕ್ ಇರತಕ್ಕಂತವರನ್ನ ಯಾರು ಮಿನಿಮಲ್ ರಿಸ್ಕ್ ಇರತಕ್ಕಂತವರು ಯಾರು ಆಸ್ಪತ್ರೆ ಹೊರರೋಗಿಗಳ ವಿಭಾಗದ ರೋಗಿಗಳು ಇರ್ತಾರೆ ಅವರ ಸಿಬ್ಬಂದಿ ಅವರು ಇರ್ತಾರೆ ಮತ್ತು ಕ್ಲಿನಿಕ್ ಗಳಿಗೆ ಪ್ರಯಾಣ ಮಾಡುತ್ತಾ ಇರತಕ್ಕಂತ ಗರ್ಭಿಣಿಯರು ಇವತ್ತು ಏನು ಪೋಸ್ಟ್ ನೇಟಲ್ ಚೆಕಪ್ ಇರ್ತದೆ ಆಂಟಿನೇಟಲ್ ಚೆಕಪ್ ಇರ್ತದೆ ಇಂತದಕ್ಕೆಲ್ಲ ಯಾರು ಹೋಗ್ತಾರೆ ಅವರನ್ನ ಕಡಿಮೆ ರಿಸ್ಕ್ ಅಂತ ನಾವು ವರ್ಗಾಯಿಸ್ತೀವಿ ಅದೇ ರೀತಿ ಮಾಡರೇಟ್ ರಿಸ್ಕ್ ಮಾಡರೇಟ್ ರಿಸ್ಕ್ ಅಂದ್ರೆ ಯಾರು ಜನರಿಗೆ ಹೆಚ್ಚು ಎಕ್ಸ್ಪೋಸ್ ಆಗ್ತಾರೆ ಅವರ ವೃತ್ತಿ ಬದುಕಿನಿಂದ ಇವತ್ತು ಬಸ್ ನಲ್ಲಿ ಇರತಕ್ಕಂತ ಕಂಡಕ್ಟರ್ ಮಾರ್ಕೆಟ್ ನಲ್ಲಿ ತರಕಾರಿಯನ್ನು ಮಾರ್ತಾ ಇರತಕ್ಕಂತ ವ್ಯಾಪಾರಿಗಳು ಅಥವಾ ಮಾಲ್ಸ್ ನಲ್ಲಿ ವ್ಯಾಪಾರಿಗಳು ಅಥವಾ ಸೇಲ್ಸ್ ಪರ್ಸನ್ ಮತ್ತು ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರತಕ್ಕಂತ ಜನರು ಮಾಲ್ಸ್ ನಲ್ಲಿ ಅಂಗಡಿಗಳಲ್ಲಿ ರೈಲ್ ನಿಲ್ದಾಣಗಳಲ್ಲಿ ಇವೆಲ್ಲ ಕೂಡ ಯಾರು ವೃತ್ತಿ ಬದುಕಿನಲ್ಲಿ ಹೆಚ್ಚು ಜನರಿಗೆ ಸಂಪರ್ಕ ಇರುವಂತಹ ವೃತ್ತಿ ಬದುಕು ಇರ್ತದೆ ಅಂಥವರನ್ನು ಆಯ್ಕೆ ಮಾಡಿರುವಂಥದ್ದು ಮಾಡರೇಟ್ ರಿಸ್ಕ್ ಹೆಚ್ಚು ರಿಸ್ಕ್ ಇರೋದು ತಮಗೆಲ್ಲ ಗೊತ್ತಿದೆ ವಯೋವೃದ್ಧರು ಆ ವಯೋವೃದ್ಧರಿಗೆ ಅದಕ್ಕೆ ಜೊತೆಗೆ ಅವರಿಗೆ ಇತರೆ ಕಾಯಿಲೆಗಳಿರ್ತಕ್ಕಂಥದ್ದು ಪೀಪಲ್ ವಿತ್ ಕೋಮಾರ್ಬಿಡಿಟಿ ಇಂಥವರನ್ನು ಹೆಚ್ಚು ರಿಸ್ಕ್ ಅಂತ ವಿಂಗಡಿಸಿದ್ದೀವಿ ಮತ್ತು ಬಹಳ ವಿಶೇಷ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಸರ್ವೆ ಹೇಗೆ ಅಂದರೆ ಮೂರು ಕ್ರಮಗಳನ್ನು ಸರ್ವೆಯಲ್ಲಿ ಮಾಡಿದ್ದಾರೆ ಅಳವಡಿಸಿದ್ದಾರೆ ಒಂದು ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ RT-PCR ಪರೀಕ್ಷೆ ಮತ್ತು ಇವತ್ತು ಆಂಟಿಬಾಡೀಸ್ ನೋಡಲಿಕ್ಕೆ IgG ಟೆಸ್ಟನ್ನು ಕೂಡ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಭಾರತ ಸರ್ಕಾರ IgG ಮಾಡಿತ್ತು IgG ಮಾಡುವಂಥ ಉದ್ದೇಶ ಏನು ಅಂದರೆ ಒಬ್ಬ ವ್ಯಕ್ತಿಗೆ ಆ ರೋಗ ಬಂದು ಹೋಗ್ಬಿಟ್ಮೇಲೆ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗಿರುತ್ತೆ ದಟ್ ಈಸ್ IgG ಆ IgG ಒಬ್ಬ ವ್ಯಕ್ತಿಯಲ್ಲಿ ಪತ್ತೆ ಹಚ್ಚಿದರೆ ಆ ವ್ಯಕ್ತಿಗೆ ಸೋಂಕು ಬಂದು ಹೋಗಿದೆ ಅಂತ ಅರ್ಥ ಆದರೆ ನಾವು ಯಾಕೆ RT-PCR ಮತ್ತು ಆ ರ್ಯಾಪಿಡ್ ಆ್ಯಂಟಿಜೆನ್ ಜೊತೆಗೆ ಮಾಡಿದ್ದೀವಿ ಅಂದರೆ ಬಂದು ಹೋಗಿರೋರ ಜೊತೆಗೆ ಸಕ್ರಿಯವಾಗಿ ಸೋಂಕಿತರ ಸಂಖ್ಯೆ ಕೂಡ ನಮಗೆ ಗೊತ್ತಾಗಬೇಕು ಅನ್ನೋದು ಇವತ್ತು ಮಾಡಿರ್ತಕ್ಕಂಥ ಉದ್ದೇಶ ಹಾಗಾಗಿ ಬಹಳ ವೈಜ್ಞಾನಿಕವಾಗಿ ಸಮಗ್ರವಾಗಿ ಸಮಯೋಚಿತವಾಗಿ ನಮ್ಮ ತನಿಖೆ ಮಾಡಿರ್ತಕ್ಕಂಥವರು ಸರ್ವೆ ಮಾಡಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಇವತ್ತು ಇದ್ದಾರೆ ನಮ್ಮ ಡಾಕ್ಟರ್ ಸುದರ್ಶನ್ರವರು ಕೂಡ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದ್ದಾರೆ ಅವರ ಸಲಹೆ ಅವರ ಇಡೀ ತಂಡ ಇವತ್ತು ಚೆನ್ನಾಗಿ ಕೆಲಸ ಮಾಡಿದೆ ಹಾಗಾಗಿ ಇವತ್ತು ICMR ಮಾರ್ಗಸೂಚಿಯಂತೆ ಈ ಮೂರೂ ಬಗೆಯಲ್ಲಿ ನಾವು ಪರೀಕ್ಷೆಗಳನ್ನು ಮಾಡಿದಾಗ 15624 ಜನರ ಫಲಿತಾಂಶ ಏನು ಬಂದಿದೆ ಅದರಲ್ಲಿ IgG ಆಂಟಿಬಾಡಿ ಬಂದಿರತಕ್ಕಂಥವರ ಪ್ರಮಾಣ ಎಷ್ಟಿದೆ ಅಂದರೆ 16.4% 16.4% ಅಷ್ಟು IgG ಆಂಟಿಬಾಡಿ ಬಂದಿದೆ ಅಂದರೆ ಅಷ್ಟು ಜನರು ಈಗಾಗಲೇ ಕೋವಿಡ್ ವೈರಸ್ಗೆ ಆ ಸೋಂಕನ್ನು ಬಂದು ಆ ಸೋಂಕು ನಿವಾರಣೆ ಆಗಿರ್ತಕ್ಕಂಥ ಜನರು
ಇದೆ ದೆಹಲಿಯಲ್ಲಿ 29.1% ಅಷ್ಟು ಐಜಿಜಿ ಬಂದಿತ್ತು 29.1% ಫ್ರಮ್ ಡೆಲ್ಲಿ ಇನ್ ಡೆಲ್ಲಿ ಮುಂಬೈನಲ್ಲಿ ಎರಡು ರೀತಿಯಲ್ಲಿ ಮಾಡಿದ್ದಾರೆ ಸ್ಲಮ್ ರಹಿತ ಪ್ರದೇಶ ಮತ್ತು ಸ್ಲಮ್ಗಳಲ್ಲಿ ಸ್ಲಮ್ ರಹಿತ ಪ್ರದೇಶದಲ್ಲಿ 16% ಜನರು ಬಂದಿದೆ ಆದರೆ ಸ್ಲಮ್ಗಳಲ್ಲಿ 57% ಬಂದಿದೆ 57% ಆಫ್ ದ ಪೀಪಲ್ ಹೂ ಸ್ಟೇಡ್ ಆರ್ ಹೂ ರಿಸೈಡೆಡ್ ಇನ್ ಸ್ಲಮ್ಸ್ ಹೂ ಆರ್ ಸ್ಲಮ್ ಡ್ವೆಲ್ಲರ್ಸ್ ದೇ ಹ್ಯಾವ್ 57% ಆಫ್ ಐಜಿಜಿ ಇನ್ ದೇರ್ ಬಾಡೀಸ್ ಪುಣೆಯಲ್ಲಿ 5 ಪ್ರದೇಶಗಳಲ್ಲಿ ತಗೊಂಡಿದ್ದಾರೆ ಪುಣೆಯಲ್ಲಿ ಇಟ್ ವೇರೀಸ್ ಫ್ರಮ್ 36.1% ಟು 65.4% ಐಜಿಜಿ ಇದು ಕೂಡ 36.1% ಇಂದ 65.4% ಅದೇ ಇಂಡೋರ್ನಲ್ಲಿ 7.8% ಇತ್ತು ಪುದುಚೇರಿಯಲ್ಲಿ 22.7% ಚೆನ್ನೈನಲ್ಲಿ 32.3% ಸೊ ಕರ್ನಾಟಕದಲ್ಲಿ 16.4% ಐಜಿಜಿ ಹೇಳೋದು ಈಗ ಆರ್ಟಿಪಿಸಿಆರ್ ರ್ಯಾಪಿಡ್ ಆಂಟಿಜೆನ್ ಅಂದರೆ ಸಕ್ರಿಯ ಸೋಂಕಿತರ ಪ್ರಮಾಣ ಎಷ್ಟಿದೆ ಅಂತಂದರೆ ಅದು 12.7% ಇದೆ 12.7% ಆಫ್ 15,624 ಪೀಪಲ್ ವರ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಆರ್ಟಿಪಿಸಿಆರ್ ಅಂಡ್ ಆರ್ಟಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಸೊ ಇಟ್ ಮೀನ್ಸ್ ಟು ಸೇ 12.7 + 16% ಸಕ್ರಿಯ ಸೋಂಕಿತರು ಮತ್ತು ಸೋಂಕಿತರಿಗೆ ಈಗಾಗಲೇ ಸೋಂಕಿತರಾಗಿ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರತಕ್ಕಂಥವರು ಒಟ್ಟು ಸಂಖ್ಯೆ ಎಷ್ಟಾಗಿದೆ 27.3% 27.3% ಮತ್ತೆ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ 3 ಸೆಪ್ಟೆಂಬರ್ 13 ಮಾಹಿತಿ ಇದೆ ಮತ್ತು ಇದರ ಸ್ಯಾಂಪಲ್ ಸೈಜು ಕೂಡ 15,624 ಇದು ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಾವು ಆಯ್ಕೆ ಮಾಡಿದಂಥ ಸಮಿತಿಯ ಮೂಲಕ ಇದನ್ನು ಮಾಡಿಸಿರ್ತಕ್ಕಂಥ ಒಂದು ಸರ್ವೆ ಹಾಗಾಗಿ ಇವತ್ತು ಒಟ್ಟು ಮರಣ ಪ್ರಮಾಣ ನಾವು ನೋಡಿದಾಗ ಮರಣ ಪ್ರಮಾಣ 0.05% ಇದೆ ಯಾಕೆಂದರೆ ಇವತ್ತು ಒಟ್ಟು ಸೋಂಕಿತರ ಸಂಖ್ಯೆ ತೆಗೆದುಕೊಂಡಾಗ ಇವತ್ತಿನ ಸಾವು ನೋವನ್ನು ನಾವು ನೋಡಿದಾಗ ಅದರ ಮರಣ ಪ್ರಮಾಣ ಬಹಳ ಕಡಿಮೆ ಇದೆ 0.05% ವೆರಾಸ್ ಇನ್ ಮುಂಬೈ ಇಟ್ ಈಸ್ ಅಪ್ ಟು 0.10% ಪುಣೆಯಲ್ಲಿ 0.08% ದೆಹಲಿಯಲ್ಲಿ 0.09% ಚೆನ್ನೈನಲ್ಲಿ 0.13% ಹಾಗಾಗಿ ಇವತ್ತು ಇಷ್ಟು ಮಾಹಿತಿಯನ್ನು ಇವತ್ತು ರಾಜ್ಯದ ಜನರಿಗೆ ನಾವು ಹಂಚಿಕೊಳ್ಳುವಂಥದ್ದು ಇವತ್ತು ಇಲ್ಲಿಗೆ ನಾವು ಬಂದು ತಲುಪಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 2 ಹಂತದಲ್ಲಿ ನಾವು ಇದೇ ರೀತಿಯ ಸರ್ವೆಯನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಒಂದು ಡಿಸೆಂಬರ್ ಅಂತ್ಯದಲ್ಲಿ ಇದೇ ರೀತಿಯ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸರ್ವೆಯನ್ನು ಮಾಡಿಸುವಂಥದ್ದು ಮತ್ತೆ ನಾವು ಫೆಬ್ರವರಿ ಮಾರ್ಚ್ ವೇಳೆಗೆ ಬಹುಶಃ ಮಾರ್ಚ್ ಅಂತ್ಯಕ್ಕೆ ನಾವು ಮತ್ತೆ 3ನೇ ಮತ್ತು ಅಂತಿಮವಾಗಿ ಬಹುಶಃ ಅಂತಿಮ ಅಂತ ಕರಿತೀನಿ ನಾನು ಪರೀಕ್ಷೆ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರೆಸ್ ಮೀಟ್ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಇನ್ಸ್ಟಿಟ್ಯೂಷನ್ ಆಫ್ ಎಕ್ಸ್ಪರ್ಟ್ಸ್ ಸಿಮಿಲರ್ಲಿ ಹೌ ದ ಅದರ್ ಸ್ಟೇಟ್ಸ್ ಹ್ಯಾವ್ ಡನ್ ಇಟ್ ವಿ ಹ್ಯಾವ್ ಆಲ್ಸೋ ಡನ್ ಇಟ್ ಮೋರ್ ಕಾಂಪ್ರಿಹೆನ್ಸಿವ್ಲಿ ಬೈ ಇನ್ವಾಲ್ವಿಂಗ್ ಆಲ್ ಫೇಸೆಟ್ಸ್ ಆಲ್ ಸ್ಟೇಟ್ ಆಫ್ ದ ಪಾಪ್ಯುಲೇಷನ್ ರೈಟ್ ಫ್ರಮ್ ದ ಯಂಗ್ ಚಿಲ್ಡ್ರನ್ ಟು ದ ಓಲ್ಡ್ ಏಜ್ ವಿತ್ ಕೋಮಾರ್ಬಿಡಿಟಿ ಬೈ ಡಿವೈಡಿಂಗ್ ಸ್ಟೇಟಾ ಇಂಟು ಪಾಪ್ಯುಲೇಷನ್ ಇಂಟು
mild, moderate and severe symptomatic people across the state involving all 30 districts and Bangalore urban zone with all 8 zones included. So this is a more comprehensive exercise giving a very very straightforward indicator to the government. We can only plan in future how the treatment protocol should be maintained, how we can ಎಲೆಕ್ಷನ್ ಟೆಸ್ಟ್ ಮುಗಿಯಿತು. ಈಗ ರಾಪಿಡ್ ಟೆಸ್ಟ್ ಅಂತಂದ್ರೆ ಅಭ್ಯರ್ಥಿಗಳಿಗೆ ಎಲೆಕ್ಷನ್ ಫಲಿತಾಂಶದ ಟೆನ್ಷನ್ ಆದ್ರೆ ಮತದಾರರಿಗೆ ಸೋಂಕಿನ ಪರೀಕ್ಷೆಯ ಟೆನ್ಷನ್ ಸ್ಟಾರ್ಟ್ ಆಗಿದೆ. ನಿನ್ನೆ ಆರಾನಗರ ಆಗಿದೆ ಶಿರಾದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದೆ, ಚುನಾವಣೆ ಆಗಿದೆ. ಈಗ ಆ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಂಕಿನ ಸ್ಫೋಟದ ಆತಂಕ ಎದುರಾಗಿದೆ. ಈಗ ದೊಡ್ಡ ಮಟ್ಟದ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ತಯಾರಿಗಳನ್ನು ಮಾಡಿಕೊಂಡಿದೆ. ಆರ್ಆರ್ ನಗರದಲ್ಲಿ ಇವತ್ತಿನಿಂದನೇ ಸೋಂಕಿನ ಪರೀಕ್ಷೆ ಇದೆ. ಇನ್ನು ಶಿರಾದಲ್ಲಿ ನಾಳೆಯಿಂದ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಕೋವಿಡ್ ಹಾಟ್ಸ್ಪಾಟ್ ಆಗೋದನ್ನು ತಪ್ಪಿಸೋದಕ್ಕೆ ಸರ್ಕಾರ ಈ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡೇ ನಿನ್ನೆ ಮತದಾನವನ್ನ ಅಲ್ಲಿ ಆ ಪ್ರಕ್ರಿಯೆಯನ್ನು ಮುಗಿಸಿರೋದು. ಆದರೆ ಆ ಅವ್ಯವಸ್ಥೆ ಮಧ್ಯದಲ್ಲೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಈ ಕೊರೋನಾ ಸ್ಫೋಟವಾಗುವಂತ ಸಾಧ್ಯತೆ ಇರೋದ್ರಿಂದ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಸರ್ಕಾರ ಈಗ ಎರಡೂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರ್ಯಾಪಿಡ್ ಟೆಸ್ಟ್ಗಳನ್ನು ಮತದಾರರಿಗೆ ಮಾಡುತ್ತಾ ಇದೆ. ಇನ್ನು ಶಿರಾ ತಾಲೂಕಿನ 36 ಗ್ರಾಮ ಪಂಚಾಯತ್ಗಳಲ್ಲಿ ಟೆಸ್ಟ್ ಆಗುತ್ತೆ. ಇದಕ್ಕೋಸ್ಕರವೇ 34 ಟೀಮ್ಗಳನ್ನು ರಚಿಸಿ ಪರೀಕ್ಷೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರೋದು. ಅದರಲ್ಲೂ ಈಗ ವಯೋವೃದ್ಧರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಪರೀಕ್ಷೆ ಸಂದರ್ಭದಲ್ಲಿ. ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಪರೀಕ್ಷೆ ಮಾಡೋದಕ್ಕೆ ಸರ್ಕಾರ ರೆಡಿ ಆಗಿದೆ, ಒಂದು ಶಿರಾ ಮತ್ತೊಂದು ಆರ್ಆರ್ ನಗರದಲ್ಲಿ. ಅಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಪ್ರಚಾರದ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ, ಸೊ ಜನ ಯಾವ ತರ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮರೆತು ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಜನ ಎಲ್ಲ ಅಲ್ಲಿ ಸೇರ್ಕೊಳ್ತಾ ಇದ್ರು ಅಂತ. ಮತ್ತೆ ನಿನ್ನೆ ಮತದಾನ ಪ್ರಕ್ರಿಯೆ ಆಗುವಂತ ಸಂದರ್ಭದಲ್ಲೂ ಕೂಡ ಕೊರೋನಾ ಸ್ಪ್ರೆಡ್ ಆಗಿರುವಂತ ಚಾನ್ಸಸ್ ಇರ್ಬೋದು. ಸೊ ಹಾಗಾಗಿ ರ್ಯಾಪಿಡ್ ಟೆಸ್ಟ್ ಗೆ ಸರ್ಕಾರ ಈಗ ನಿರ್ಧಾರವನ್ನು ಮಾಡಿರೋದು. ಈ ಕಳೆದ ಒಂದು ತಿಂಗಳಲ್ಲಿ ನಡೆದಂತಹ ಈ ಚುನಾವಣಾ ಪ್ರಚಾರದಲ್ಲಿ ಸಮಯದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡದೇ ಇರೋವಂಥದ್ದು ಮತ್ತು ಮಾಸ್ಕ್ಸ್ ಇಲ್ಲಿರೋದಕ್ಕೆ ನಾವು ಸುಮಾರು 20 ಕೇಸಸ್ ಅಷ್ಟು ಕೇಸ್ಗಳನ್ನು ಸಹ ಬುಕ್ ಮಾಡಿದ್ದೇವೆ. ಕೋವಿಡ್ ಇದು ರೋಗ ಮತ್ತೇನಾದರೂ ಸೋಂಕು ಹರಡುತ್ತಾ ಅನ್ನೋದ್ರ ಬಗ್ಗೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ನಿನ್ನೆ ಮೀಟಿಂಗ್ ಇತ್ತು. ಅದ್ರ ಪ್ರಕಾರ ಅವರು ಕೆಲವು ರೆಕಮೆಂಡೇಷನ್ಸನ್ನು ಕೊಟ್ಟಿದ್ದಾರೆ. ಎರಡು ಹಂತದ ಟೆಸ್ಟಿಂಗನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಒಂದು ಈ ತಿಂಗಳ 6ನೇ ತಾರೀಕಿಂದ 9ನೇ ತಾರೀಕವರೆಗೂ ಫಸ್ಟ್ ಫೇಸ್ ಟೆಸ್ಟಿಂಗು ಮತ್ತು 11ರಿಂದ 14ನೇ ತಾರೀಕವರೆಗೂ ಸೆಕೆಂಡ್ ಫೇಸ್ ಟೆಸ್ಟಿಂಗ್ ಮಾಡೋದಕ್ಕೆ ಹೇಳಿದ್ದಾರೆ. ವಿಶೇಷವಾಗಿ ಮೂರು ವರ್ಗದ ಜನರ ಮೇಲೆ ಇದನ್ನು ಟೆಸ್ಟಿಂಗನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಇದು ಮಾಡೋದಕ್ಕೆ. ಒಂದು ಎಲ್ಡರ್ಲಿ ಸಿಟಿಸನ್ಸ್ ಮತ್ತು ಕೋಮಾರ್ಬಿಡ್ ಸಿಟಿಸನ್ಸ್ ಅಂತ ಯಾರಿಗೆ ವರ್ಗದ ಜನರನ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿದರೆ ಇದು ಎರಡು ಹಂತದಲ್ಲಿ ಮಾಡೋದಕ್ಕೆ ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ. ಈ 6ನೇ ತಾರೀಕಿಂದ ಟೆಸ್ಟನ್ನು ಶುರು ಮಾಡಿ ಇದಕ್ಕೆ ಬೇಕಾದಂಥ ರಿಸೋರ್ಸಸ್ಸು ಮ್ಯಾನ್ ಪವರನ್ನು ಎಲ್ಲ ನಾವು ಹೆಡ್ ಆಫೀಸಿಂದ ಕೊಡ್ತಾ ಇದ್ದೇವೆ.